ರಿಪ್ಪನ್ಪೇಟೆ ಪಟ್ಟಣದ ಮಾಜಿ ಸೈನಿಕನೊಬ್ಬ ತನ್ನ 18 ವರ್ಷಗಳ ಕಾಲ ಸೈನಿಕನಾಗಿ ದೇಶ ಸೇವೆ ಮಾಡಿ ನಿವೃತ್ತಿ ಆದ ನಂತರ ತನ್ನ ಕುಟುಂಬದ ಹಳೆ ಕಸುಬು ಕುಲುಮೆ ಕಮ್ಮರಕಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಇದೀಗ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ನಿವೃತ್ತಿ ಹೊಂದಿದ ಅನೇಕ ಸೈನಿಕರು ಸರ್ಕಾರದ ಕೋಟಾದಡಿ ವಿವಿಧ ಇಲಾಖೆಗಳಿಗೆ ಸೇರಿ ಸೇವೆ ಸಲ್ಲಿಸುವುದನ್ನ ಸಲ್ಲಿಸುತ್ತಾರೆ ಇನ್ನು ಕೆಲವರು ವ್ಯವಹಾರ ಇತ್ಯಾದಿ ದುಡಿಮೆಯಲ್ಲಿ ನಿರತರಾಗುವುದು ಸರ್ವೇ ಸಾಮಾನ್ಯ ಆದರೆ ರಿಪ್ಪನ್ಪೇಟೆಯ ಮಾಜಿ ಸೈನಿಕ ರಾಘವೇಂದ್ರ ಆಚಾರ್ ಹೊಸದೊಂದು ಆಲೋಚನೆ ಮಾಡಿ ರೈತೋಪಯೋಗಿ ಉಪಕರಣಗಳನ್ನು ತಯಾರಿಸುವ ಹಾಗೂ ಹದಗೊಳಿಸುವ ತಂದೆ ರುದ್ರಾಚಾರಿ ಹಾಗೂ ತಾಯಿ ಜಾನಕಮ್ಮ ಇವರ ಕುಟುಂಬದ ಕಸುಬಾದ ಕಮ್ಮಾರಿಕೆ ಕುಲ್ಮಿಯನ್ನ ನಡೆಸುತ್ತಾ ರೈತರ ಸ್ನೇಹಜೀವಿ ಆಗಿ ಜೀವನ ನಡೆಸುತ್ತಾ ಇರೋದು ಪ್ರಶಂಸೆಗೆ ಪಾತ್ರವಾಗಿದೆ ರಾಘವೇಂದ್ರ ಆಚಾರ್ ಅವರು 2000 ಇಸವಿಯಲ್ಲಿ ಭಾರತೀಯ ಸೈನ್ಯಕ್ಕೆ ಸೇರಿ ಆರಂಭದಲ್ಲಿ ಸಿಪಾಯಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿ ಕೊನೆಯಲ್ಲಿ ಹವಾಲ್ದಾರ್ ಆಗಿ ನಿವೃತ್ತಿ ಪಡೆದಿದ್ದಾರೆ ಇವರ ಸೇವಾ ಅವಧಿಯಲ್ಲಿ 2001 ಇಸವಿಯಲ್ಲಿ ನಡೆದಂತಹ ಆಪರೇಷನ್ ಪರಾಕ್ರಮ ಇದರಲ್ಲಿ ಭಾಗವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಯಂತ್ರಗಳ ಬರಾಟೆ ಜೋರಾಗಿದೆ ಪ್ರತಿಯೊಂದು ವಸ್ತುಗಳ ತಯಾರಿಕೆಯಲ್ಲಿ ತಂತ್ರಜ್ಞಾನದ ಮೊರೆ ಹೋಗ್ತಾ ಇರೋದು ಕಂಡುಬರ್ತಿದೆ ಇವೆಲ್ಲವಕ್ಕೆ ಅಪತ್ಯ ಎನ್ನುವಂತೆ ರೇಪನ್ಪೇಟೆಯ ನಗರದಲ್ಲಿರುವ ಹಳೆ ತಲೆಮಾರಿನ ಸಾಂಪ್ರದಾಯಿಕ ಕುಲುಮೆ ಕಮ್ಮಾರಿಕೆ ಇಂದಿಗೂ ಸಹ ಜೀವಂತವಾಗಿದೆ ನಿವೃತ್ತಿಯ ನಂತರ ರಾಘವೇಂದ್ರ ಆಚಾರ್ ಅವರು ಬೇರೆ ಯಾವುದೇ ಉದ್ಯೋಗವನ್ನ ಆರಿಸಿಕೊಳ್ಳದೆ ತಂದೆಯ ಕನಸಿನ ಕೂಸಾದ ಕಮ್ಮಾರಿಕೆಯನ್ನ ಮಾಡುವ ಮೂಲಕ ಹಳ್ಳಿಯ ಜನರ ಹಾಗೆ ರೈತರ ಜೀವನಾಡಿಯಾದ ಕತ್ತಿ ನೇಗಿಲು ಎತ್ತಿನ ಬಂಡಿ ಗಾಲಿ ಹುಲ್ಲು ಕತ್ತಿ ಕಡಗತ್ತಿ ಕುಡುಗೋಲು ಶೂಲ ಕೊಡಲಿ ಹಾರೆ ಗುದ್ದಲಿ ಪಿಕಾಸಿ ಹೀಗೆ ಮುಂತಾದ ಸಲಕರಣೆಗಳ ಉಪಕರಣಗಳನ್ನ ಹಳ್ಳಿಯ ರೈತಾಪಿ ಜನರಿಗೆ ಕಡಿಮೆ ದರದಲ್ಲಿ ಉತ್ಕೃಷ್ಟ ಮಟ್ಟದ ಸಾಮಗ್ರಿಗಳನ್ನ ಈ ನಿವೃತ್ತ ಯೋಧ ನೀಡ್ತಾ ಇರೋದ್ರಲ್ಲಿ ಜನರಲ್ಲಿ ಖುಷಿಯನ್ನ ಉಂಟು ಮಾಡಿದೆ ಇನ್ನು ರೈತರಿಗೆ ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಸಾಮಗ್ರಿಗಳನ್ನು ಕೊಡುತ್ತಾ ಜನಗಳ ಪ್ರೀತಿಗೆ ಪಾತ್ರರಾಗಿ ಮಿಲ್ಟ್ರಿ ರಾಗು ಕುಲುಮೆ ರಾಗು ಎಂಬ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಇನ್ನು ಗ್ರಾಮೀಣ ಬದುಕಿನ ಸುಗಸಾದ ಈ ಕಮ್ಮಾರಿಕೆಗೆ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಮನೆ ಮನೆಗಳಲ್ಲಿ ಇದ್ದಲುಗಳನ್ನು ಸಂಗ್ರಹಿಸಿ ಕುಲುಮೆಗೆ ತಂದು ಸಾಂಪ್ರದಾಯಿಕ ಗಾಳಿಯ ಸಹಾಯದಿಂದ ಕುಲುಮೆ ಮುಖಾಂತರ ಕಬ್ಬಿಣದ ವಸ್ತುಗಳಿಗೆ ನಯವಾದ ಹದವನ್ನು ಹಾಕಿ ಉತ್ತಮ ದರ್ಜೆಯ ಗುಣಮಟ್ಟದ ಸಾಮಗ್ರಿಗಳನ್ನು ನೀಡುತ್ತಿದ್ದಾರೆ ಕುಲುಮೆ ಕಮ್ಮಾರಿಕೆಗೆ ಇವರು ತಮ್ಮ ಸತೀಶ್ ಆಚಾರ್ ಅವರ ಸಹಯೋಗ ಸಹಕಾರದಿಂದ ನಡೆಸಿಕೊಂಡು ಬರ್ತಿದ್ದಾರೆ ನಶಿಸ್ತಾ ಇರುವ ಸಾಂಪ್ರದಾಯಿಕ ಕಮ್ಮಾರಿಕೆ ಉದ್ಯೋಗ ಮುಂದುವರಿಸಿಕೊಂಡು ಬರ್ತಾ ಇರುವ ಇವರ ಗ್ರಾಮೀಣ ಕಸುಬು ನಿಜಕ್ಕೂ ಹೆಮ್ಮೆ ಪಡಬೇಕಾದ ವಿಷಯವಾಗಿದೆ ನನ್ನ ಹೆಸರು ರಾಘವೇಂದ್ರ ಆಚಾರ್ಯ ರಿಪ್ಪನ್ಪೇಟೆ ವಿದ್ಯಾನಗರ ವಾಸಿ ನಾನು ಬಾಲ್ಯ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕುಲಕಸಬಾದ ಕಮ್ಮಾರಿಕೆಯನ್ನು ಮುಂದುವರಿಸಿಕೊಂಡು ನನ್ನ ಜೀವನ ನಡೆಸಿದ್ದೆ ಇದು ನನ್ನ ಮೂಲತಃ ಕುಲಕಸಬು ಕಮ್ಮಾರಿಕೆ ನಂತರದಲ್ಲಿ ನಾನು 2000 ಇಸವಿಯಲ್ಲಿ ಇಂಡಿಯನ್ ಆರ್ಮಿ ಅಂದರೆ ಭಾರತೀಯ ಸೇನೆಗೆ ನಾನು ಸೇರ್ಪಡೆಯಾಗಿ ಭಾರತೀಯ ಸೇನೆಯಲ್ಲಿ ನಾನು ಮೊದಲು ಉತ್ತರ ಪ್ರದೇಶದಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಜಮ್ಮು ಕಾಶ್ಮೀರದಲ್ಲಿ 3 ವರ್ಷ ಸೇವೆ ಸಲ್ಲಿಸಿ ಆನಂತರ ನನಗೆ ಪ್ರಮೋಟ್ ಆಗಿ ಹವಾಲ್ದಾರ್ ಆಗಿ ನಾನು ಸೇರ್ಪಡೆಯಾಗಿದ್ದೇನೆ ಇದೇ ರೀತಿಯಲ್ಲಿ ನಾನು ನಂತರ
ರಾಜಸ್ಥಾನ ಮರಳುಗಾಡಂತ ಪ್ರದೇಶದಲ್ಲಿ ನಾನು ಸಹ ಸೇವೆ ಸಲ್ಲಿಸಿ ನಂತರ ನಿವೃತ್ತಿಯನ್ನ ಪಡೆದಿರುತ್ತೇನೆ 10 ವರ್ಷ ಸೇವೆ ಸಲ್ಲಿಸಿ ನಾನು ಭಾರತೀಯ ಸೇನೆಯಿಂದ ನಿವೃತ್ತಿಯನ್ನ ಪಡೆದಿರುತ್ತೇನೆ ನಿವೃತ್ತಿ ಪಡೆದ ನಂತರ ನಾನು ನನ್ನ ತಂದೆಯ ಕುಲಕಸುವಾದ ಕಮ್ಮಾರಿಕೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದೇನೆ ಇದರಿಂದ ನನಗೆ ಬಹಳ ತೃಪ್ತಿ ಇದೆ ಯಾಕೆಂದರೆ ನಾನು 5 ಜನಕ್ಕೆ ಈ ಸಹ ಕೆಲಸವನ್ನ ಕೊಟ್ಟಿದ್ದೇನೆ ಇದರಿಂದ ಮತ್ತೆ ರೈತರಿಗೂ ಸಹ ಇದರಿಂದ ಬಹಳ ತುಂಬಾನೇ ಸಂತೋಷ ಇದೆ ಯಾಕೆಂದರೆ ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಉಪಕರಣಗಳನ್ನು ಕೊಡ್ಲಿ ಕತ್ತಿ ಗುದ್ಲಿ ಹಾಗೆ ಹಾರೆಕೋಲು ಪಿಕಾಸಿ ಅಂತ ಉಪಕರಣಗಳನ್ನು ಮಾತ್ರ ನಾನು ತಯಾರಿಸಿ ಇತ್ಯಾದಿ ಉಪಕರಣಗಳನ್ನು ತಯಾರಿಸಿ ನಾನು ಎಲ್ಲರಿಗೂ ಸಂತುಷ್ಟ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಡುತ್ತಿದ್ದೇನೆ ಹಾಗೂ ರಿಯಾಯಿತಿ ದರದಲ್ಲಿ ಮಾಡಿಕೊಡುತ್ತಿದ್ದೇನೆ ಇದರಿಂದ ಮನೆ ಮಾತಾಡಿದ್ದೇನೆ ನನ್ನ ಹೆಸರು ಮಿಲಿಟರಿ ರಾಘು ಅಂತ ಇದ್ದಿದ್ದು ಈಗ ಕುಲ್ಮೆ ರಾಘು ಅಂತ ಸಹ ಫೇಮಸ್ ಆಗಿ ನಾನು ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಇದರಿಂದ ನನಗೆ ಬಹಳ ತೃಪ್ತಿ ಇದೆ ಹಾಗೆಯೇ ಇದರಿಂದ ನನ್ನ ತಂದೆಯ ಒಂದು ಕೊಡುಗೆ ಸಹ ಅಂತ ನಾನು ಹೇಳಬಹುದು ಯಾಕಂದ್ರೆ ಈ ಕಲಿಕೆ ಅನ್ನೋದು ಯಾರು ಕಲಸಕ್ಕೆ ಬರಲ್ಲ ಇದು ನಾವು ಕಲಿಯುವ ರೀತಿಯಲ್ಲಿ ಇರುತ್ತೆ ಹಾಗೆ ಅವರು ಕೊಟ್ಟಂತ ಕೊಡುಗೆಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಧನ್ಯವಾದ ನಮ್ಮ ಹೆಸರು ಶ್ರೀಯನ್ನ ಭಂಡಾರಿ ಅಂತ ಹೇಳಿ ನಾನು ರಿಪ್ಪನ್ಪೇಟೆಯ ಕನ್ನಡ ಕಲಾಕೋತ್ಸವ ಕನ್ನಡ ಸಂಘದ ಗೌರವಾಧ್ಯಕ್ಷನಾಗಿದ್ದೇನೆ ಜೊತೆಗೆ ರೈತಾಪಿ ವರ್ಗದಲ್ಲೂ ಸಹ ನಾನು ಕೃಷಿಯನ್ನು ತೊಡಗಿಕೊಂಡು ಕೃಷಿ ಕಸವನ್ನು ತೊಡಗಿಕೊಂಡಿರ್ತೇನೆ ಇವರು ನಮ್ಮ ಸ್ನೇಹಿತರಾದ ರಾಘವೇಂದ್ರ ಆರ್ ಆಚಾರ್ ಅವರು ರಿಪ್ಪನ್ಪೇಟೆಯಲ್ಲಿ ಹುಟ್ಟಿ ದೇಶ ಸೇವೆಯನ್ನು ಸೈನಿಕನಾಗಿ ದೇಶ ಸೇವೆಯನ್ನು ಮಾಡಿ ಇಂದು ರಿಪ್ಪನ್ಪೇಟೆಯ ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೆ ರೈತೋಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳನ್ನು ತಯಾರಿಸಿಕೊಳ್ತಾ ಇದ್ದಾರೆ ಹಾಗೂ ಇವರು ರಿಪ್ಪನ್ಪೇಟೆಯಲ್ಲಿ ಈಗ ಯೋಧರಾಗಿ ಸೇವೆಯನ್ನು ಸಲ್ಲಿಸಿ ರಿಪ್ಪನ್ಪೇಟೆಗೆ ಬಂದು 4 ವರ್ಷಗಳಿಂದ ಈ ಕುರುಮೆ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಈ ಕುರುಮೆ ಕೆಲಸದಲ್ಲಿ ಈಗ ಏನು ಮಿಲಿಟರಿ ರಾಘು ಅಂತ ಏನು ಹೆಸರಿತ್ತು ಅದೀಗ ಕುರುಮೆ ರಾಘು ಅಂತ ಹೆಸರನ್ನು ಪಡ್ಕೊಂಡು ರಿಪ್ಪನ್ಪೇಟೆಯ ಸುತ್ತಮುತ್ತ ಜನತೆಗೆ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಹಾಗೂ ಇಲ್ಲಿ 4-5 ಜನಕ್ಕೆ ಕೆಲಸವನ್ನು ಉದ್ಯೋಗವನ್ನು ಕೊಟ್ಟಿದ್ದಾರೆ ದೇಶ ಸೇವೆಯನ್ನು ಮಾಡಿ ಇವತ್ತು ರೈತರ ಸೇವೆಯನ್ನು ಮಾಡುತ್ತಿದ್ದಾರೆ ಇವರಿಗೆ ಈ ರಿಪ್ಪನ್ಪೇಟೆಯ ಜನತೆಯ ಸುತ್ತಮುತ್ತಲಿನ ಜನತೆ ಪರವಾಗಿ ಉತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿ ಇವರು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲಿ ರೈತರ ಸೇವೆಯನ್ನು ಮಾಡಲಿ ಸರ್ಕಾರಿ ನೌಕರಿ ಸಿಗ ಚಾನ್ಸ್ ಇತ್ತು ಆದರೂ ಸಹ ರಾಜ್ಯ ಸರ್ಕಾರ ಸಿಕ್ಕತಕ್ಕಂತ ಅವಕಾಶ ಇದು ನನಗೆ ಬೇಡ ನಾನು ಕೃಷಿಯನ್ನು ಅಥವಾ ನನಗೆ ಕೃಷಿ ಕೆಲಸ ರೈತರಿಗೆ ನಾನು ಪರಿಕರಗಳನ್ನು ತಯಾರಿಸಿಕೊಳ್ಳೋದ್ರ ಜೊತೆಗೆ ನನಗೆ ಮೊದಲು ವಿದ್ಯಾಭ್ಯಾಸದಲ್ಲಿ ನನಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಕೆಲಸ ಕುಲ್ಮೆ ಕೆಲಸ ಅದಕ್ಕೋಸ್ಕರ ನಾವು ಕೇಳಿದಾಗ ಇಲ್ಲ ನಾನು ಇಲ್ಲ ರಾಘವೇಂದ್ರ ಅವರು ಕುಲ್ಮೆ ಕೆಲಸವನ್ನೇ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಇದೇ ರೀತಿಯವರು ಉದ್ಯೋಗ ಮುಂದುವರಿಸಿಕೊಂಡು ಹೋಗಲಿ ರೈತರಿಗೆ ಸಹಕಾರ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು